ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಹಸಿರು ದಳದಿಂದ ರಂಗೋಲಿ ಮೂಲಕ ಕೊರೋನಾ ಅರಿವು. ಚಿಂತಾಮಣಿ ನಗರದ 27ನೇ ವಾರ್ಡಿನ ಶಾಂತಿ ನಗರದಲ್ಲಿ ಚಿಂದಿ ಆಯುವ ಕೆಲಸ ಮಾಡುವ ಕುಟುಂಬಗಳಿಗೆ ಹಸಿರು ದಳದ ವತಿಯಿಂದ ಕೊರೋನಾ ಸೋಂಕಿನ ಬಗ್ಗೆ ಅರಿವು ಮೂಡಿಸಲು ಕೊರೋನಾ ರಂಗೋಲಿ ಸ್ಪರ್ಧೆಯನ್ನು ರಾತ್ರಿ ಹಮ್ಮಿಕೊಳ್ಳಲಾಗಿತ್ತು. ಹಸಿರು ದಳ ಸಂಸ್ಥೆಯ ಸಹ ಸಂಸ್ಥಾಪಕರಾದ ನಳಿನಿ ಶೇಖರ್ ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಚಿಂದಿ ಆಯೋರ ಸಾಮಾಜಿಕ ಭದ್ರತೆ ಒದಗಿಸುವ ದೃಷ್ಟಿಯಿಂದ ಕಳೆದ 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸರ್ಕಾರೇತರ ಸಂಸ್ಥೆ ಹಸಿರು ದಳ ಈಗಾಗಲೇ ಜಿಲ್ಲೆಯ 300 ಕುಟುಂಬಗಳ ಜೊತೆ ಸೇವೆ ಸಲ್ಲಿಸುತ್ತಿದ್ದು ಈ ಕಳೆದ 3 ತಿಂಗಳಿಂದ ಚಿಂತಾಮಣಿಯಲ್ಲಿ ಸಹ ಸೇವೆ ಸಲ್ಲಿಸುತ್ತಿದೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಲಸಕ್ಕೆ ಹೋಗಲಾರದೆ ಊಟಕ್ಕೆ ಸಮಸ್ಯೆ ಇರುವ ಈ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡಿದ ಹಸಿರು ದಳ ಶನಿವಾರ ರಾತ್ರಿ ರಂಗೋಲಿ ಸ್ಪರ್ಧೆ ಮಾಡುವ ಮೂಲಕ ಕೊರೋನಾ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹಲವಾರು ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಹಸಿರು ದಳ ಸಂಸ್ಥೆಯ ಸಂಯೋಜಕರಾದ ಕೆಸಿ ಸುನೀಲ್, ವಾರ್ಡ್ ನಗರಸಭಾ ಸದಸ್ಯರಾದ ರಾಣಿಯಮ್ಮ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನನ್ನ ಹೆಸರು ಮಹೇಶ್ವರಿ ಅಂತ. ನಾನು ಇವತ್ತಿನ ದಿನ ಶಾಂತಿನಗರದಲ್ಲಿ ಈ ಒಂದು ಹಸಿರು ದಳ ಅವರು ನಿವೃತ್ತಿಯಿಂದ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಅದು ಎಲ್ಲ ಮಹಿಳೆಯರಿಗೂ ಹಾಗೂ ಇಲ್ಲಿರುವ ಬಡವರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದು ಏನೆಂದರೆ ಈ ರಂಗೋಲಿ ಕಾಂಪಿಟೇಷನ್ ಅಂತ. ನಾನು ಇದನ್ನ ಯಾಕೆ ಈ ಥರ ಆಗದೆ ಅಂದರೆ ಎಲ್ರಿಗೂ ಒಂದು ಅರಿವನ್ನು ಮೂಡಿಸೋಕ್ಕೆ, ಇವಾಗಿರೋ ಕಾಲಕ್ಕೆ ಕೊರೋನಾ ಅನ್ನೋದು ತುಂಬ ಎಲ್ರಿಗೂ ಗೊತ್ತಿದ್ದಂಗೆ ಒಂದು ಕೊರೋನಾ ವೈರಸ್ ಅನ್ನೋದು ಎಲ್ರಿಗೂ ಮಹಾಮಾರಿ ವೈರಸ್ ಆಗಿ ಹಬ್ಬಿದೆ. ಇವತ್ತು ಚಿಂತಾಮಣಿಯಲ್ಲಿ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಹಸಿರು ಹಬ್ಬವನ್ನ ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷ ಹಸಿರು ದಳದ ವತಿಯಿಂದ ಹಸಿರು ಹಬ್ಬವನ್ನ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಕೊರೋನಾ ಇರೋದ್ರಿಂದ ಎಲ್ರು ಕೂಡ ಆರೋಗ್ಯವಾಗಿರ್ಬೇಕು ಹಿತದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಹಸಿರು ದಳ ಅವರವರ ಮನೆಯಲ್ಲೇ ಮನೆಯಂಗಳದಲ್ಲಿ ರಂಗೋಲಿ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಜನ ಸೇರದೇ ಇರೋ ರೀತಿ ಕೊರೋನಾದಿಂದ ಮುಕ್ತರಾಗಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅವರವ್ರ ಮನೆಯಲ್ಲೇ ರಂಗೋಲಿಯನ್ನ ಬಿಡಿಸಿ ಅದನ್ನ ಮತ್ತೆ ಫೋಟೋ ಹೊಡೆದು ತದನಂತರ ಅದಕ್ಕೆ ಬಹುಮಾನ ನೀಡುವಂತ ಸರಳವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ವರ್ಷ ಈ ಕಾರ್ಯಕ್ರಮ ಒಂದು ಸುಮಾರು 2000 ಜನ ಸೇರಿ ಒಂದು ಚಿಂದಿ ಆಯುವ ಬಂಧುಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸೇರಿ ಮಾಡುವಂತ ಹಸಿರು ಹಬ್ಬ ಕಾರ್ಯಕ್ರಮ ಇವತ್ತು ಸರಳವಾಗಿ ನಾವು ಚಿಂತಾಮಣಿ ನಗರ ಒಂದು ಶಾಂತಿನಗರ 27 ವಾರ್ಡ್ ಅಲ್ಲಿ ಒಂದು ಮನೆ ಅಂಗಳದಲ್ಲಿ ರಂಗೋಲಿ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಕೊರೋನಾದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ಹಸಿರು ದಳ ಇವತ್ತು ಮನೆ ಅಂಗಳದಲ್ಲಿ ರಂಗೋಲಿ.